ನಮಸ್ಕಾರ ವೀಕ್ಷಕರೇ. ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ನಮ್ಮ ಬದುಕು ಯಾಂತ್ರಿಕ. ದಿನಪೂರ್ತಿ ಮನುಷ್ಯ ಹೊರಗಡೆ ದುಡಿತಾನೆ. ರಾತ್ರಿ ಮನೆಗೆ ಬಂದ ಮೇಲೆ ಸಾಕಷ್ಟು ತಾಪತ್ರಯಗಳು, ನೂರೆಂಟು ಸಮಸ್ಯೆಗಳು. ಇಂಥದ್ರಲ್ಲಿ ಆರೋಗ್ಯದ ಬಗ್ಗೆ ಹೇಗಪ್ಪ ಗಮನ ಕೊಡೋದು? ಚಿಂತೆ ಬೇಡ, ನಿಮಗೋಸ್ಕರನೇ ಆಯುರ್ವೇದದ ಸರಳ ಸಿದ್ಧ ಸೂತ್ರಗಳನ್ನು ತಂದಿದ್ದೀವಿ ಈ ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಹಾಗಾದರೆ ಇನ್ನೇಕೆ ತಡ, ಬನ್ನಿ ವೀಕ್ಷಕರ ಇಂದಿನ ಒಂದು ಸಂಚಿಕೆಯನ್ನು ಆರಂಭಿಸೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತತ್ಪತಿಯವರು. ಬನ್ನಿ, ಅವ್ರಿಗೆ ಸ್ವಾಗತ ಕೊಡ್ತಾ ಇಂದಿನ ಒಂದು ಸಂಚಿಕೆಯನ್ನು ಆರಂಭಿಸೋಣ. ಆದರ್ಶ್ ಅವರೇ, ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆದಷ್ಟೇ, ಈಗ ಉಪವಾಸ ಅಂತ ಏನು ಹೇಳ್ತೀವಿ, ಕೆಲವೊಬ್ರು ಉಪವಾಸ ಮಾಡ್ತಾರೆ, ಕೆಲವೊಬ್ರು ಧಾರ್ಮಿಕ ರೀಸನ್ಸ್ಗೆ ಮಾಡ್ಬೋದು, ಇನ್ನು ಕೆಲವರು ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೂ ಉಪವಾಸ ಮಾಡ್ತಾರೆ. ಹಾಗಾದರೆ ಆಯುರ್ವೇದದಲ್ಲಿ ಈ ಉಪವಾಸದ ಏನು ಮಹತ್ವ ಇದೆ, ಏನು ಹೇಳುತ್ತೆ ಆಯುರ್ವೇದ, ಹಾಗೆ ಉಪವಾಸ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಉಪವಾಸದಿಂದ ತುಂಬ ಪ್ರಯೋಜನಗಳಿದೆ. ಮತ್ತು ಇದು ಉಪವಾಸದಿಂದ ಮನುಷ್ಯನ ಜೀವನದಲ್ಲಿ ಒಂದು ಉತ್ಸಾಹ, ಒಂದು ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದೆ ಒಂದು ಎನ್ಕರೇಜ್ಮೆಂಟ್ ಅಂಥೇಳಿ ಈ ಒಂದು ಸಮಸ್ಯೆಗೆ, ಕಂಪ್ಲೀಟ್ ಸಮಸ್ಯೆಗೆ ಒಂದು ಒಳ್ಳೆ ಉಪಾಯ ಅಂತೇಳಿ ಹೇಳ್ಬೋದು. ತಿಂಗಳಿಗೆ ಎರಡು ಸಾರಿ ನೀವು ಉಪವಾಸವನ್ನು ಮಾಡಿದರೆ ಬಹಳ ಉತ್ತಮವಾದದ್ದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪುರಾಣದಲ್ಲಿ ಕೂಡ ಆಯುರ್ವೇದದ ಬಗ್ಗೆ ಬರೆದಾಗ ಅವ್ರು ಹೇಳ್ತಾರೆ, ಉಪವಾಸವನ್ನು ನೀವು ಮಾಡೋದ್ರಿಂದ ನಿಮ್ಮ ರಕ್ತ ಶುದ್ಧತೆ ಆಗುತ್ತೆ. ಅದನ್ನು ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು. ಒಂದು, ಎರಡನೇದು, ನಿಮ್ಮ ಅಂಗಾಂಗಗಳು ಮತ್ತು ಒಳಗಡೆ ದೇಹದಲ್ಲಿರುವಂಥ ಅಂಗಾಂಗಗಳು ಏನಿದೆ ಅದು ಆದಷ್ಟು ಒಂಥರ ರಿಲೀಫ್ ಪಡೆಯುತ್ತೆ. ಅದಕ್ಕೂ ಒಂದು ದಿವಸ ಟೈಮ್ ಸಿಗುತ್ತೆ ರೆಸ್ಟ್ ತಗೊಳ್ಳೋದಕ್ಕೆ ಅಂತೇಳಿ ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ, ಉಪವಾಸದಿಂದ ನಮಗೆ ಆಗುತ್ತೆ ಒಳ್ಳೆಯದಾಗುತ್ತೆ, ನಿಮ್ಮ ಈ ಮೈಗ್ರೇನ್ ಅಂತ ನಾವೇನು ಹೌದು ತಲೆನೋವು, ಒಂದು ಭಾಗದಲ್ಲಿ ನಿಮಗೆ ತಲೆನೋವು ಬರುತ್ತೆ, ಅದು ಕೂಡ ಈ ಒಂದು ಇದು ಒಂಥರ ವ್ಯಾಯಾಮ ಇದ್ದ ಹಾಗೇನೆ ಅಂತೇಳಿ ನಾವು ಹೇಳ್ಬೋದು. ಇದನ್ನು ನಾವು ಉಪವಾಸವನ್ನು ಧಾರ್ಮಿಕ ರೀತಿಯಲ್ಲಿ ಕೂಡ ಮಾಡ್ತಾರೆ. ಧಾರ್ಮಿಕದಲ್ಲಿ ಕೆಲವೊಂದು ದಿವಸ ಏಕಾದಶಿ ಅಂತೇಳೆಲ್ಲ ಏನು ಮಾಡ್ತಾರೆ, ಅದನ್ನು ಕೂಡ ತುಂಬ ಒಳ್ಳೆಯದೇ. ಆದರೆ ನೀವು ಮೊದಲೇ ಮೆನ್ಷನ್ ಮಾಡಿದ ಹಾಗೆ ಇದನ್ನು ಕೆಲವರು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಉಪವಾಸ ಮಾಡ್ತಾರೆ ಅಂತೇಳಿ, ಇದು ಬಹಳ ಒಳ್ಳೆಯ ಒಂದು ವ್ಯಾಯಾಮ ಅಂತ ಹೇಳ್ಬೋದು. ನೀವು ಯಾವ ಥರ ಆಹಾರವನ್ನು ಸೇವನೆ ಮಾಡಬೇಕು, ಅವತ್ತಿನ ದಿವಸ ಆದಷ್ಟು ಲಿಕ್ವಿಡ್ ಫಾರ್ಮ್ನಲ್ಲಿ ನೀವು ಆಹಾರವನ್ನು ಸೇವಿಸಬೇಕು. ಆ ಒಂದು ದಿವಸ ಕಂಪ್ಲೀಟಾಗಿ ರೆಸ್ಟ್ ಕೊಡಿ, ನಿಮ್ಮ ದೇಹದ ಅಂಗಾಂಗಗಳಿಗೆ ಕೂಡ ರೆಸ್ಟ್ ಕೊಡಿ. ಅದ ನಂತರ ನೆಕ್ಸ್ಟ್ ದಿವಸ ನೀವೇನು ಆಹಾರವನ್ನು ಸೇವಿಸ್ತಿರಲ್ಲ ಅದು ಕೂಡ ಬಹಳ ಮುಖ್ಯವಾದಂಥದ್ದು. ನೆಕ್ಸ್ಟ್ ದಿವಸ ನೀವು ಮಾರನೇ ದಿವಸ ಚೆನ್ನಾಗಿ ಹಸಿಮೆಣಸಿನಕಾಯಿ ಖಾರವಾದಂಥದ್ದು ಆಹಾರಗಳನ್ನು ಸೇವಿಸೋದು, ಅಥವಾ ಹೆಚ್ಚು ಹುಳಿಯಾದಂಥ ಆಹಾರವನ್ನು ಸೇವಿಸೋದು, ಅಥವಾ ಆಹಾರದೊಟ್ಟಿಗೆ ಉಪ್ಪಿನಕಾಯಿಯನ್ನು ಸೇವಿಸೋದು, ಅಥವಾ ಆಯಿಲ್ನಲ್ಲಿ ಗ್ರೀಸಿ ಐಟಮ್ಸ್ ಅಂತಂದರೆ ಈ ಒಂದು ಜಡ್ಡಿರುವಂಥ ಪದಾರ್ಥಗಳನ್ನು ನೀವು ಹೆಚ್ಚು ಸೇವಿಸೋದ್ರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ಬಹಳ ಒಂದು ಬಿಗ್ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಿ. ಯಾಕಂದರೆ ಒಂದು ಉಪವಾಸದ ನಂತರ ನಿಮ್ಮ ಅಂಗಾಂಗಗಳೆಲ್ಲ ರೆಸ್ಟ್ ತೊಗೊಂಡಿರುತ್ತೆ, ನೀವು ನೆಕ್ಸ್ಟ್ ಡೇ ಅದಕ್ಕೆ ಇಮ್ಮಿಡಿಯೇಟಾಗಿ ಒಂದು ತುಂಬ ಕೆಲಸ ಕೊಟ್ಟ ಹಾಗೆ. ಮತ್ತು ಆ್ಯಸಿಡಿಟಿ ಫಾರ್ಮೇಷನ್, ಉಪವಾಸದ ಮಾರನೇ ದಿವಸದಲ್ಲಿ ನಿಮಗೆ ಆ್ಯಸಿಡಿಟಿ ಫಾರ್ಮೇಷನ್ ಆಯಿತು ಅಂದರೆ ಅದನ್ನು ನಿಯಂತ್ರಣಗೊಳಿಸೋದು ಬಹಳ ತುಂಬ ಕಷ್ಟಕರವಾದಂಥ ಕೆಲಸ. ಮತ್ತು ಆದಷ್ಟು ನಿಮ್ಮ ಉಪವಾಸ ದಿವಸದಲ್ಲಿ ನೀರನ್ನು ಹೆಚ್ಚು ಸೇವಿಸಿ. ನೀವು ಅವತ್ತಿನ ದಿವಸ ಕಂಪ್ಲೀಟಾಗಿ ಆದಷ್ಟು ಲಿಕ್ವಿಡ್ ಫಾರ್ಮ್ನಲ್ಲಿ ರಾತ್ರಿ ಹೊತ್ತಿನಲ್ಲಿ ನೀವು ಏನೋ ಒಂದು ಗ್ಲಾಸ್ ಜ್ಯೂಸ್, ಹಣ್ಣಿನ ರಸ ಆ ಥರ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಆದರೆ ದಿನನಿತ್ಯದಲ್ಲಿ ಏನೋ ನಾನು ಸೇವಿಸೋದೇ ಇಲ್ಲ ಅನ್ನೋದು ತುಂಬ ಒಳ್ಳೆಯದಲ್ಲ. ಆದಷ್ಟು ನೀವು ಎರಡು ಗ್ಲಾಸ್ನಷ್ಟು ನೀರು ದಿನದಲ್ಲಿ ನೀವು ಕುಡಿದ್ಕೊಂಡು ಇರೋದು ತುಂಬ ಉತ್ತಮ. ಯಾಕಂದರೆ ನಾನು ಮೊದಲಿಗೆ ಹೇಳಿದೆ, ರಕ್ತ ಶುದ್ಧತೆ ಆಗುತ್ತೆ ಈ ಒಂದು ಕ್ರಿಯೆಯಲ್ಲಿ ಅಂಥೇಳಿ. ಯಾಕಂದರೆ ನೀವು ನೀರನ್ನು ಸೇವಿಸಿದಾಗ ಅದು ರಕ್ತನಾಳಗಳೆಲ್ಲ ಹರಡುತ್ತೆ, ಮತ್ತು ನಿಮ್ಮ ಲಿವರ್ ಕೂಡ ಒಳ್ಳೆ ಫಂಕ್ಷನ್ ಮಾಡುತ್ತೆ, ಒಳ್ಳೆ ಒಂದು ಪ್ಯೂರಿಟಿ ನಿಮ್ಮ ರಕ್ತದಲ್ಲಿ ಕಂಡುಬರುತ್ತೆ. ಈ ಒಂದು ಉಪವಾಸ ಮಾಡೋದ್ರಿಂದ ಮೊಡವೆಗಳಾಗಲಿ, ಹೆಡೇಕ್, ನಾನು ಮೊದಲೇ ಹೇಳಿದೆ, ಮೈಗ್ರೇನ್ ಆಗೋದಾಗಲಿ, ಅಥವಾ ನಿಮಗೆ ಯಾವುದೇ ರೀತಿಯ ಈ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ಏನಿದೆ ಅದು ಆದಷ್ಟು ಬೇಗ ಹೊರಟು ಹೋಗುತ್ತೆ. ಇಂಥ ಒಂದು ಉಪವಾಸ ಮಾಡೋದರಿಂದ ನಿಮಗೆ ಕಿವಿಯಲ್ಲಿ ತೊಂದರೆಗಳು, ಕಿವಿ ಪೇನ್ಸ್ ಇರುತ್ತೆ ಕೆಲವರಿಗೆ, ಕಿವಿ ತುಂಬ ಪೇನ್ ಇರುತ್ತೆ, ಆ ಪೇನ್ ಹೊರಟು ಹೋಗುತ್ತೆ. ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಆಗೋದು ಏನಿದೆ ಅದು ಕೂಡ ನಿಂತು ಹೋಗುತ್ತೆ. ನೋಡಿ, ಎಷ್ಟು ಒಂದು ಈ ಒಂದು ವ್ಯಾಯಾಮ ಅಂತ ನಾನು ಮೊದಲೇ ಹೇಳಿದೆ, ಇದು ಬಹಳ ಉತ್ತಮವಾದಂಥದ್ದು.
ನೀವು ಎಷ್ಟು ಅದನ್ನು ಚೆನ್ನಾಗಿ ಆ ದಿವಸಗಳನ್ನು ನೀವು ಉಪವಾಸದಲ್ಲಿ ಬಳಸ್ತೀರಾ ಅಷ್ಟು ನಿಮ್ಮ ಒಂದು ವಯಸ್ಸು ಒಂದು ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈ ಉಪವಾಸವನ್ನು ತಿಂಗಳಿಗೆ ಎರಡು ಸರಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಉಪವಾಸದ ನಂತರದ ದಿನ ಏನಿದೆ ಅಲ್ಲಿ ಕೂಡ ಬೇಕಾಬಿಟ್ಟಿ ಆಹಾರ ಸೇವಿಸದೆ ಒಂದು ನಿಯಮಿತ ಕ್ರಮದಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆ ಒಂದು ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯದ ಮೇಲೆ. ಈಗ ಮೊದಲೇ ತಿಳಿಸಿದ ಹಾಗೆ ಉಪವಾಸದ ದಿನ ಈ ಹಣ್ಣಿನ ರಸಗಳನ್ನ ಮತ್ತೆ ಸಲಾಡ್ಸ್ ಏನಿದೆ ಅದನ್ನ ಜಾಸ್ತಿ ತಿನ್ನೋದು ಒಳ್ಳೇದು ಅಂತ ತಿಳ್ಕೊಂಡ್ವಿ. ಈಗ ಈ ಉಪವಾಸದ ದಿನ ಕ್ಯಾರೆಟ್ ಪಾನೀಯ ಅಥವಾ ಗಜ್ಜರಿ ಅಂತಾನು ಕೆಲವೊಬ್ರು ಕರೀತಾರೆ, ಇದನ್ನ ಸೇವಿಸೋದ್ರಿಂದ ಎಷ್ಟೆಲ್ಲ ನಮ್ಗೆ ಉಪಯೋಗಗಳ ಸಿಗುತ್ತೆ ಅದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ಕ್ಯಾರೆಟ್ ಪಾನೀಯವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂತ ಇನ್ಗ್ರೀಡಿಯೆಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಅನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಜೀರಿಗೆ, ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ, ಇಷ್ಟು ಇದಕ್ಕೆ ಬೇಕಾಗಿರುವಂತ ಇನ್ಗ್ರೀಡಿಯೆಂಟ್ಸ್. ಮೊದಲಿಗೆ ನಾವು ಪಾತ್ರೆಯನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ಬೇಕು. ಈ ಒಂದು ಗ್ಲಾಸು ನೀರಿಗೆ ನಾವು ಒಂದು ಕ್ಯಾರೆಟ್ನಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕಬೇಕು. ಇದು ಉಪವಾಸದ ದಿವಸಗಳಲ್ಲಿ ಬಹಳ ಉಪಯುಕ್ತವಾದಂಥ ಒಂದು ಪಾನೀಯ ಅಥವಾ ಪೇಯ ಅಂತ ಹೇಳ್ಬೋದು. ಇದರಲ್ಲಿ ನಾವು ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀವಿ. ಯಾವುದೇ ರೀತಿಯ ನಿಮ್ಮ ದೇಹದಲ್ಲಿ ಕಲ್ಮಶಗಳು ಮತ್ತು ರಕ್ತ ಶುದ್ಧತೆಗೆ ಹೆಚ್ಚು ಒತ್ತಡವನ್ನು ಕೊಡುವಂಥ ಈ ಜೇನುತುಪ್ಪ ನಿಮಗೆ ಉಪವಾಸದ ದಿವಸಗಳಲ್ಲಿ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಮತ್ತು ಅದಲ್ಲದೆ ನಾವು ಜೀರಿಗೆಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀವಿ. ಕ್ಯಾರೆಟ್ನಲ್ಲಿ ಬಹಳ ಉತ್ತಮವಾದಂಥ ಒಂದು ರಕ್ತ ಶುದ್ಧತೆಗೆ ಇದು ಕೂಡ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಉಪವಾಸ ಸಮಯದಲ್ಲಿ ಇದನ್ನು ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಉಪವಾಸವನ್ನು ಮುಗಿಸಿದ ನಂತರ ಒಂದು ಗ್ಲಾಸ್ ಈ ಒಂದು ಕ್ಯಾರೆಟ್ನ ಒಂದು ಜ್ಯೂಸ್ ಅಥವಾ ಒಂದು ಪಾನೀಯ ನಾವು ಏನು ಮಾಡಿದ್ದೀವಿ ಇದನ್ನು ನೀವು ಸೇವಿಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಮತ್ತು ಹೆಡೇಕ್ ಆಗಲಿ ಅಥವಾ ಈ ಉಪವಾಸ ಮಾಡಿದಾಗ ಕೆಲವರಿಗೆ ಹೆಡೇಕ್ ಬರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ. ಇದರಿಂದ ಇದನ್ನು ಪ್ರಯತ್ನಿಸಿ ಟ್ರೈ ಮಾಡಿ, ಮತ್ತು ಉಪವಾಸದ ಸಮಯದಲ್ಲಿ ನೀರನ್ನು ಕುಡಿಯೋದನ್ನು ನೀವು ಮರಿಬಾರ್ದು. ಬನ್ನಿ ವೀಕ್ಷಕರೇ, ಈಗ ಇಲ್ಲಿ ನೀರು ಇದು ಬಾಯ್ಲ್ ಆಗಲಿ ಆ ಸಮಯದಲ್ಲಿ ನಾವು ಕಲ್ಲು ಸಕ್ಕರೆ ಮತ್ತು ಜೀರಿಗೆಯನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆ ಇವೆರಡನ್ನು ಹಾಕಿ ನಾವು ಪುಡಿ ಮಾಡ್ಕೊಳ್ಬೇಕು. ಇದು ಈಗ ರೆಡಿ ಆಗಿದೆ. ಇದನ್ನು ಪೌಡರನ್ನು ನಾವು ಒಂದು ಬೌಲ್ನಲ್ಲಿ ತೆಗೆದುಕೊಂಡು ಮತ್ತೆ ಅದನ್ನು ಈ ಕುದಿಯುವ ಒಂದು ಕ್ಯಾರೆಟನ್ನು ಏನು ಹಾಕಿದ್ವಿ ಅದಕ್ಕೆ ಬೆರೆಸ್ಕೊಳ್ಳೋಣ. ಈಗ ಈ ಪುಡಿ ತಯಾರಾಗಿದೆ. ಇದನ್ನು ನಾವು ಒಂದು ಟೀಸ್ಪೂನಷ್ಟು ಈ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಕಲ್ಲು ಸಕ್ಕರೆ ಮತ್ತು ಜೀರಿಗೆಯನ್ನು ಬೆರೆಸಿದಂಥ ಪುಡಿ ಇದಕ್ಕೆ ಹಾಕ್ಕೊಳ್ಬೇಕು. ಮತ್ತು ಈ ಏನು ನಾವು ಈ ಪೇಯವನ್ನು ನಾವು ಏನು ಮಾಡ್ತಾ ಇದ್ದೀವಿ ಇದನ್ನು ಬಿಸಿ ಬಿಸಿಯಾಗಿ ಕುಡಿಬೇಕು. ಇದು ಸೂಪ್ ಥರ ಕುಡಿಬೇಕು. ಮತ್ತೆ ಇದನ್ನ ಸೋಸ್ಕೊಳ್ಳುವಂತದ್ದು ಏನು ಅಗತ್ಯ ಇಲ್ಲ. ಇದನ್ನ ಹಾಗೇನೆ ನೀವು ಪೇಸ್ಟ್ ಮಾಡಿರೋದ್ರಿಂದ ಸೋಸ್ಕೊಳ್ಳೋಂತ ಒಂದು ಕ್ರಮ ಏನು. ಹೌದು, ಈಗ ಇದು ರೆಡಿ ಆಗಿದೆ, ಬಾಯ್ಲ್ ಬಂದಿದೆ. ಇದು ಇದನ್ನ ನಾವು ಒಂದು ಗ್ಲಾಸ್ಗೆ ಹಾಕೊಂಡು ನಂತರ ಇದಕ್ಕೆ ಜೇನುತುಪ್ಪವನ್ನ ಮಿಕ್ಸ್ ಮಾಡ್ಕೊಳ್ಬೇಕು.
ಶುಗರ್ ಹಾಗೆ ಇದಕ್ಕೆ ನಾವು ಕಲ್ಸಕ್ರೆ ಉಪಯೋಗಿಸ್ತಿದೀವಿ, ಹಾಗೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಿದೀವಿ. ಈ ಶುಗರ್ ಪ್ರಾಬ್ಲಮ್ ಇರುವಂತವರಿಗೆ ಇದರಿಂದ ಏನಾದರೂ ಸಮಸ್ಯೆ ಉಂಟಾಗುತ್ತೆ, ಅವರು ಕೂಡ ಇದನ್ನ ಬಳಸ್ಬೋದಾ? ಈಗ ನೀವೇನು ಪ್ರಶ್ನೆಯನ್ನ ಕೇಳಿದ್ರೆ, ಡಯಾಬಿಟೀಸ್ನವರಿಗೆ ಈ ಒಂದು ಜೇನುತುಪ್ಪ ಬೇಕಾ ಬೇಡವಾ ಅಂತ ಹೇಳಿ, ಉಪವಾಸದ ಸಮಯದಲ್ಲಿ ಬಹಳ ಮುಖ್ಯವಾದಂಥದ್ದು ಏನಂತಂದರೆ, ಇವರಿಗೆ ಆ ಒಂದು ಡಯಾಬಿಟೀಸ್ ಇದ್ದವರಿಗೆ ಇನ್ಸುಲಿನ್ ಸಿಕ್ಕಿರೋಲ್ಲ, ಎನರ್ಜಿ ಸಿಕ್ಕಿರೋಲ್ಲ, ಆ ಟೈಮ್ನಲ್ಲಿ ನಾವೇನು ಮಾಡಬೇಕು, ಈ ಒಂದು ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪವನ್ನು ಪ್ರಯೋಗಿಸೋದ್ರಿಂದ ಯಾವ ರೀತಿಯ ತೊಂದರೆಗಳು ಅವರಿಗೆ ಆಗೋದಿಲ್ಲ, ಆದಷ್ಟು ನಾವು ಕಡಿಮೆನೇ ನಾವು ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳಿ ಹೇಳ್ಬೋದು. ಈಗ ನಾವು ಜೇನುತುಪ್ಪವನ್ನು ಕಾಲು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಬೋದು. ದಿನಕ್ಕೆ ಎಷ್ಟು ಬಾರಿ ಸೇವಿಸಿದ್ರೆ ಒಳ್ಳೇದು? ಒಂದ್ ಸಾರಿ ಉಪವಾಸದ ದಿನ ತಗೊಂಡ್ರೆ ಒಳ್ಳೇದ? ಇದು ಉಪವಾಸದ ದಿವಸ ಮಾತ್ರ ನಾನು ಹೇಳ್ಕೊಡುವಂತ ಒಂದು ಆ ಒಂದು ದಿವಸ ನೀವು ತಗೊಳ್ಳುವಂತ ಒಂದು ಡೇ ಇದು. ಅದನ್ನ ಹೊರತುಪಡಿಸಿದ್ರೆ ಮತ್ತೆ ನೀವು ನೆಕ್ಸ್ಟ್ ಯಾವಾಗ ಉಪವಾಸ ಮಾಡ್ತೀರಾ ಅವತ್ತಿನ ದಿವಸ ಮಾತ್ರ ಮಾಡಿ ಕುಡಿಯೋದು ತುಂಬಾ ಉತ್ತಮವಾದಂತ ರಿಸಲ್ಟ್ಸ್ ನಿಮಗೆ ತಂದುಕೊಡುತ್ತೆ. ಈಗ ಈ ಕ್ಯಾರೆಟ್ ಇಂದ ಮಾಡಿದಂತ ಒಂದು ಡೇಯ ಸಿದ್ಧವಾಗಿ. ಉಪವಾಸ ಮಾಡುವವರಿಗೆ ಚೇತೋಹಾರಿ ಪಾನೀಯ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ ಪೇಸ್ಟ್, ಜೀರಿಗೆ, ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಕ್ಯಾರೆಟ್ ಪೇಸ್ಟ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ನಂತರ ಕುಟಾಣಿಗೆ ಜೀರಿಗೆ ಕಲ್ಲು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಕುದಿಯುತ್ತಿರುವ ದ್ರವ್ಯಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಹಾಕಿಕೊಂಡು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಉಪವಾಸ ಮಾಡುವವರಿಗೆ ಚೇತೋಹಾರಿ ಪಾನೀಯ ಸಿದ್ಧ. ವೀಕ್ಷಕರೇ, ನಾವು ಮೊದಲೇ ತಿಳಿಸಿದ ಹಾಗೆ ಈ ಉಪವಾಸದ ದಿನ ಲಿಕ್ವಿಡ್ ಫುಡ್ ಅಂದ್ರೆ ಹಣ್ಣಿನ ರಸ ಈ ರೀತಿ ಜಾಸ್ತಿ ತಗೊಳ್ಳೋದು ತುಂಬಾ ಉತ್ತಮ. ಅದಕ್ಕೋಸ್ಕರನೇ ಈಗ ಕ್ಯಾರೆಟ್ ಪಾನೀಯ ಹೇಗೆ ಮಾಡೋದು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಅಥವಾ ಉಪಯೋಗಗಳಿದೆ ಅಂತ ತಿಳ್ಕೊಂಡ್ವಿ. ಈಗ ಟೊಮ್ಯಾಟೊ ಮತ್ತೆ ಪುದೀನ ಇದರ ಒಂದು ಪಾನೀಯ ಹೇಗೆ ತಯಾರಿಸೋದು, ಇದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ. ಟೊಮೆಟೊ ಮತ್ತು ಪುದೀನ ಪೇಯವನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಟೊಮೆಟೊ ಪೇಸ್ಟ್, ಪುದೀನ, ಹನಿ, ಜೇನುತುಪ್ಪ, ಕಪ್ಪು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಹೇಗೆ ತಯಾರಿಸೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲು ನಾವು ಒಂದು ಕಾಲು ಟೀಸ್ಪೂನಷ್ಟು ಚಮಚದಷ್ಟು ನಾವು ಕಪ್ಪು ಉಪ್ಪನ್ನು ಹಾಕ್ಕೊಳ್ಬೇಕು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು, ನಂತರ ಇದನ್ನು ಹಾಕಬೇಕು. ಮತ್ತು ಒಂದು 5-6 ಎಲೆಗಳಷ್ಟು ಪುದೀನ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ ನಂತರ ಈಗ ಇದು ಸಿದ್ಧವಾಗಿದೆ. ಇದನ್ನ ಒಂದು ಬೌಲ್ನಲ್ಲಿ ನಾವು ತೆಗೆದುಕೊಳ್ಳೋಣ. ಈ ಮಿಶ್ರಣವನ್ನ ಒಂದು ಗ್ಲಾಸ್ ನೀರಿನಲ್ಲಿ ನಾವು ಹಾಕಬೇಕು, ಮಿಕ್ಸ್ ಮಾಡಿ ನಂತರ ಈ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ. ಈಗ ಈ ಪೇಸ್ಟ್ ಏನು ಮಾಡಿದ್ರೆ ಇದನ್ನು ಇದಕ್ಕೆ ಹಾಕೋಣ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನಂತರ ಇದಕ್ಕೆ 2 teaspoons ಟೊಮೆಟೊ ಹಣ್ಣಿನ ಪೇಸ್ಟ್. ಹೌದು, ಜೇನುತುಪ್ಪವನ್ನು ಕೊನೆಯದಾಗಿ ನಾವು ಧರಿಸ್ಬೇಕು. ಅದು 1/4 ಚಮಚದಷ್ಟು ಮಾತ್ರ ಜೇನುತುಪ್ಪವನ್ನು. ಆದಷ್ಟೇ ಈಗ ಈ ಪಾನೀಯ ತಯಾರಿಸ್ತಾ ಇದ್ದೀವಿ, ಇದರಿಂದ ಈ ಉಪವಾಸದ ದಿನಗಳಲ್ಲಿ ಏನೆಲ್ಲ ಪ್ರಯೋಜನ ಆಗುತ್ತೆ ನಮ್ಮ ಶರೀರಕ್ಕೆ? ಈಗ ನೋಡಿ, ಪರ್ಟಿಕ್ಯುಲರ್ ಆಗಿ ಡಿಹೈಡ್ರೇಷನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಇದು ತುಂಬ ಒಳ್ಳೆಯ ಒಂದು ಪೇಯ ಅಂತ ಹೇಳ್ಬೋದು. ಮತ್ತು ಐರನ್ ಮತ್ತು ಮ್ಯಾಗ್ನೀಷಿಯಂ ಕಂಟೆಂಟ್ ಹೆಚ್ಚಿರೋದ್ರಿಂದ ನಿಮಗೆ ಒಂಥರ ಸುಸ್ತಿರುತ್ತೆ, ಅದು ಹೊರಟು ಹೋಗುತ್ತೆ, ಶಕ್ತಿ ಬಂದಂಗೆ ಆಗುತ್ತೆ, ಒಂದು ಉತ್ಸಾಹ ಬರುತ್ತೆ. ಆದ್ದರಿಂದ ಇಂಥ ಒಂದು ಪೇಯ ನೀವು ಮಾಡಿಕೊಡೋದ್ರಿಂದ ಡಿಹೈಡ್ರೇಷನ್ ಆಗಲಿ ಅಥವಾ ಉತ್ಸಾಹ ಬರೋದಾಗಲಿ ಭಾಳ ತುಂಬ ಉಪಯುಕ್ತ ಆಗುತ್ತೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಈ ಒಂದು ಪಾನೀಯ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕಿದಂಥ ಒಂದು
ಪಾನೀಯ ಸಿದ್ಧವಾಗಿದೆ. ಇದನ್ನು ಉಪಯೋಗಿಸಿ ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದು. ಮತ್ತು ಇದನ್ನು ತೆಗೆದುಕೊಳ್ಳುವ ರೀತಿ ಏನು ಅಂತಂದರೆ, ಬೆಳಿಗ್ಗೆ ಮತ್ತು ರಾತ್ರಿ ನೀವು ಉಪವಾಸವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ನೀವು ಇದನ್ನು ತಗೊಳ್ಬೇಕು, ಮತ್ತು ರಾತ್ರಿ ನಿಮ್ಮ ಉಪವಾಸ ಮುಗಿದ ನಂತರ ಇದನ್ನು ನೀವು ತಗೊಳ್ಬೇಕು. ಈ ದಿವಸಕ್ಕೆ ಎರಡು ಸಾರಿ, ಆ ದಿವಸ ಉಪವಾಸ ಮಾಡಿದ ದಿವಸ ಎರಡು ಬಾರಿ ನೀವು ತಗೊಂಡ್ರೆ ಇದು ಬಹಳ ಉತ್ತಮವಾದಂಥ ಫಲಿತಾಂಶ ನಿಮಗೆ ಕೊಡುತ್ತೆ. ಉಪವಾಸ ಮಾಡುವವರಿಗೆ ಚೇತೋಹಾರಿ ಪಾನೀಯ ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ ಪೇಸ್ಟ್, ಪುದೀನ, ಜೇನುತುಪ್ಪ, ಕಪ್ಪುಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ತಯಾರಿಸುವ ವಿಧಾನ: ಕುಟಾಣಿಗೆ ಕಪ್ಪುಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡು ನಂತರ ಒಂದು ಲೋಟಕ್ಕೆ ನೀರು ಕುಟ್ಟಿದ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮತ್ತೆ ಟೊಮ್ಯಾಟೊ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿದ್ರೆ ಉಪವಾಸ ಮಾಡುವವರಿಗೆ ಚೇತೋಹಾರಿ ಪಾನೀಯ ಸಿದ್ಧ.